ಹಲೋ, ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ, ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲಿಷ್. ಹಲೋ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ಇದು ನನ್ನ ದಿನಚರಿ, ಇಟ್ಸ್ ಮೈ ಡೈಲಿ ರೂಟೀನ್. ಇದನ್ನು ನಾವೇನು ಮಾಡ್ತಾ ಹೋಗೋಣ, ಕನ್ನಡದ ಮೂಲಕ ಇಂಗ್ಲೀಷ್ ಕಲಿತಾ ಹೋಗೋಣ, ಡೈಲಿ ರೂಟೀನ್ ಹೇಗಿರುತ್ತೆ ಅಂತಕ್ಕಂಥದ್ದು. ರೈಟ್, ಹಾಗಾದರೆ ಇದೊಂದು ವಿಡಿಯೋ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ, ಸಾರಿ, ಈ ಒಂದು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ನಾನು ರಾಜು. ಐ ಆಮ್ ರಾಜು. ಇದು ನನ್ನ ದಿನಚರಿ. ದಿಸ್ ಈಸ್ ಮೈ ಡೈಲಿ ರುಟೀನ್. ನಾನು ಆರು ಗಂಟೆಗೆ ಏಳುತ್ತೇನೆ. ಐ ವೇಕ್ ಅಪ್ ಅಟ್ ಸಿಕ್ಸ್ ಓ ಕ್ಲಾಕ್. ನಾನು ಮುಂಜಾನೆ ಆರು ಹದಿನೈದಕ್ಕೆ ಹಲ್ಲುಜ್ಜುತ್ತೇನೆ. ಐ ಬ್ರಷ್ ಮೈ ಟೀತ್ ಅಟ್ ಸಿಕ್ಸ್ ಫಿಫ್ಟೀನ್ ಎ ಎಮ್. ನಾನು ಏಳು ಗಂಟೆಗೆ ಬಟ್ಟೆ ಧರಿಸುತ್ತೇನೆ. ಐ ಗೆಟ್ ಡ್ರೆಸ್ ಅಟ್ ಸೆವೆನ್ ಓ ಕ್ಲಾಕ್. ನಾನು ಎಂಟು ಗಂಟೆಗೆ ಉಪಹಾರವನ್ನು ತೆಗೆದುಕೊಳ್ಳುತ್ತೇನೆ. ಐ ಟೇಕ್ ಮೈ ಬ್ರೇಕ್ಫಾಸ್ಟ್ ಅಟ್ 8 ಓ ಕ್ಲಾಕ್. ನಾನು ಒಂಬತ್ತು ಗಂಟೆಗೆ ಶಾಲೆಗೆ ಹೋಗುತ್ತೇನೆ. ಐ ಗೋ ಟು ಸ್ಕೂಲ್ ಅಟ್ 9 ಓ ಕ್ಲಾಕ್. ನಾನು ಹನ್ನೆರಡು ಗಂಟೆಗೆ ಊಟವನ್ನು ಮಾಡುತ್ತೇನೆ. ಐ ಹ್ಯಾವ್ ಮೈ ಲಂಚ್ ಅಟ್ 12 ಓ ಕ್ಲಾಕ್. ನಾನು ಸಂಜೆ ಮೂರು ಮೂವತ್ತಕ್ಕೆ ಮನೆಗೆ ಹಿಂತಿರುಗುತ್ತೇನೆ. ಐ ಕಮ್ ಬ್ಯಾಕ್ ಹೋಮ್ ಅಟ್ 3:30 ಪಿ ಎಮ್. ನಾನು ಸಂಜೆ ನಾಲ್ಕು ಮೂವತ್ತಕ್ಕೆ ಆಡುತ್ತೇನೆ. ಐ ಪ್ಲೇ ಅಟ್ 4:30 ಪಿ ಎಮ್. ನಾನು ಆರು ಗಂಟೆಗೆ ಅಧ್ಯಯನ ಮಾಡುತ್ತೇನೆ. ಐ ಸ್ಟಡಿ ಅಟ್ 6 ಓ ಕ್ಲಾಕ್. ನಾನು ಒಂಬತ್ತು ಗಂಟೆಗೆ ಊಟ ಅಥವಾ ಭೋಜನ ಅಂತ ಹೇಳ್ಬೋದು. ಐ ಟೇಕ್ ಮೈ ಡಿನ್ನರ್ ಅಟ್ 9 ಓ ಕ್ಲಾಕ್. ಇಲ್ಲಿ ರಾತ್ರಿ ಊಟಕ್ಕೆ ನಾವು ಸಪ್ಪರ್ ಅಂತಲೂ ಕರಿತೇವೆ, ಓಕೆನಾ. ಐ ಟೇಕ್ ಮೈ ಡಿನ್ನರ್ ಅಟ್ 9 ಓ ಕ್ಲಾಕ್. ನಾನು ರಾತ್ರಿ ಹತ್ತು ಗಂಟೆಗೆ ಮಲಗಲು ಹೋಗುತ್ತೇನೆ. ಐ ಗೋ ಟು ಬೆಡ್ ಅಟ್ 10 ಓ ಕ್ಲಾಕ್. ಅಷ್ಟೇ. ದಟ್ಸ್ ಇಟ್. ಓಕೆನಾ, ಇದು ದಿನಚರಿ ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕಂತದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ಈಗ ಒಂದು ಪ್ರಾಕ್ಟೀಸ್ ಟೈಮ್. ಈಗ ಒಂದು ಕನ್ನಡದಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ, ಅದು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ಕಾಣಿಸಲಿ ಕಮೆಂಟ್ ಮಾಡಿ. ರೈಟ್, ಇಲ್ಲಿ ನೋಡಿ, ನಾನು ಒಂಬತ್ತು ಗಂಟೆಗೆ ಶಾಲೆಗೆ ಹೋಗುತ್ತೇನೆ. ನಾನು ಒಂಬತ್ತು ಗಂಟೆಗೆ ಭೋಜನವನ್ನು ಮಾಡುತ್ತೇನೆ. ಈ ಎರಡು ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಕಾಣಿಸಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾಯ್ತು, ಇಷ್ಟವಾದರೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ವಿಷಯ ಇನ್ನೊಬ್ಬರಿಗೆ ತಿಳಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.